ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ನೀನು ಗ್ರೇಟ್ ಕಣಮ್ಮ. ಈಗಿನ ಕಾಲದಲ್ಲಿ ಯಾರಾದ್ರೂ ಪ್ರೀತಿಸೋ ಹುಡುಗ ಇಂಥ ಕೇಸಲ್ಲಿ ಸಿಕ್ಕಾಕೊಂಡ್ರೆ ಅವನಿಗೆ ಉಗ್ದೋಗಿ ಬೇರೆ ಹುಡುಗನ್ ನೋಡ್ಕೊಳ್ತಾರೆ. ನೀನ್ ಮಾತ್ರ ನಿನ್ನ ಹುಡುಗನ ಬಗ್ಗೆ ಇಷ್ಟೆಲ್ಲ ಸಾಕ್ಷಿ ಆಧಾರ ನೋಡಿದ್ರು ಅವನೇನು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ತಿದ್ಯಲ್ಲ, ರಿಯಲಿ ಗ್ರೇಟ್. ಇದು ಅವನ ಮೇಲಿರೋ ಪ್ರೀತಿಗ ಇಲ್ಲ ಅವನ್ ಸಿಕ್ಕಾಕೊಂಡ್ರೆ ನೀನ್ ಡ್ರಗ್ಸ್ ತಗೊಳ್ತಾ ಇದ್ದಿದ್ ಗೊತ್ತಾಗ್ಬಿಡುತ್ತೆ, ಆಮೇಲೆ ನಾನು ಅವನ ಜೊತೆ ಜೈಲ್ ಪಾಲಾಗ್ಬೇಕಾಗುತ್ತೆ ಅನ್ನೋ ಭಯಕ್ಕ. ಸರ್, ಏನ್ ಹೇಳ್ತಿದ್ದೀರಾ ನೀವು? ನನ್ನನ್ನೇ ಕ್ರಾಸ್ ಕ್ವೆಶನ್ ಮಾಡ್ತಿದ್ದೀರಾ? ನಮ್ಮ ಪೊಲೀಸ್ ಭಾಷೆನೇ ಹಾಗೆ, ಕ್ರಾಸ್ ಕ್ವೆಶನ್ ಕೇಳಿದ್ರೇನೆ ಸತ್ಯ ಸ್ಟ್ರೈಟ್ ಆಗಿ ಆಚೆ ಬರೋದು. ಸರಿ, ನೀನು ಅವನು ಒಟ್ಟಿಗೆ ಯಾವಾಗ ಡ್ರಗ್ಸ್ ತಗೊಂಡಿದ್ರಿ? ನೋ ನೋ ನೋ, ನನಗಾಗ್ಲಿ ಚಿರುಗಾಗ್ಲಿ ಡ್ರಗ್ಸ್ ಹೇಗಿದೆ, ಅದ್ ಎಲ್ಲಿ ಸಿಗುತ್ತೆ, ಅದನ್ನ ಹೇಗ್ ತಗೊಳ್ಳೋದು ಅಂತ ಗೊತ್ತಿಲ್ಲ. ಹಲೋ ಹಲೋ, ಕೂಲ್ ಮೇಡಮ್, ಕೂಲ್. ಕುಲ ನೋಡಿ ಹೆಣ್ ತಗೊಂಬಾ, ಜಲ ನೋಡಿ ನೀರ್ ತಗೊಂಬಾ ಅಂತ ಒಂದ್ ಗಾದೆ ಇದೆ ಗೊತ್ತಾ? ಅದನ್ನ ನಮ್ಮ ಭಾಷೆಲಿ ಕಾಲ್ ನೋಡಿ ಕಳ್ಳನ್ನಿಡಿ, ಕಣ್ಣು ನೋಡಿ ಕೊಲೆಗಾರನಿಡಿ ಅಂತ ಹೇಳ್ತೀವಿ. ಹಾಗೆ ನಾನು ನಿನ್ನ ಹಿಡಿತಾ ಇರೋದು ನನಗೇನು ನಿನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಈಗ ಕಾಣೆ ಆಗಿದಾನಲ್ಲ, ಅಂದ್ರೆ ತಲೆ ಮರೆಸ್ಕೊಂಡಿದ್ದಾನಲ್ಲ ನಿಮ್ಮಣ್ಣ, ಅವನ ವೃತ್ತಾಂತನ ಬಿಡ್ಸಿ ಹೇಳ್ಬೇಕಾ? ಇಲ್ಲ, ಪೊಲೀಸ್ ಆಗ್ತೀನಿ ಅಂತ ಪೋಲಿ ಕೆಲಸ ಮಾಡ್ತಾ ವಾರಕ್ಕೆ ಮೂರ್ ಸಲ ಮನೆ ಬಾಗಿಲಿಗೆ ಪೊಲೀಸ್ ಅವ್ರನ್ನ ಬರೋಂಗ್ ಮಾಡ್ತಾ ಇದ್ದಾನಲ್ಲ ನಿನ್ನ ತಮ್ಮ ಮಿಸ್ಟರ್ ಕಲ್ಕಿ, ಅವನ್ ಬಗ್ಗೆ ಹೇಳ. ನೀನು ನಿನ್ ತಂಗಿ ಇಬ್ರು ಸೇರಿ ಯಾರನ್ನೋ ಕೊಲೆ ಮಾಡಿ ಕಿಂಚಿತ್ತು ಸಾಕ್ಷಿ ಸಿಗ್ದಂಗೆ ಸ್ಮಾರ್ಟ್ ಕೆಲಸ ಮಾಡಿರೋ ನಿನ್ ಬಗ್ಗೆ ನಿನ್ ತಂಗಿ ಬಗ್ಗೆ ಹೇಳ.